नमस्ते वर्गो विर्गो कन्या, सॉरी स्वल्प निकली आगे वॉइस स्वल्प बेरे तर केसद्रे बनी निम्न एप्रिल मंथ रीडिंग नोड़ ओके थैंक यू। फिफ्थ हाउस निम्म हॉबी ना नेग्लेक्ट माड़बेड़ी, निम्म हॉबीस एनिदे निम्म हव्यासगळेनिदे ಅದರ ಕಡೆ ಗಮನ ಕೊಡಿ। ನೀವು ಬರೆಯೋದಿರ್ಬೋದು, ಓದೋದಿರ್ಬೋದು, ಗಾರ್ಡನಿಂಗ್ ಮಾಡೋ ಅಂಥದ್ದಿರ್ಬೋದು, ಯೋಗ ಮಾಡೋದಿರ್ಬೋದು, ನಿಮಗೆ ರಿಲ್ಯಾಕ್ಸ್ ಕೊಡೋ ಅಂಥದ್ದು, ನಿಮ್ಮ ಮನಸ್ಥಿತಿನ ಸ್ಥಿಮಿತಕ್ಕೆ ತರೋ ಅಂಥದ್ದು, ನಿಮಗೆ ಒಂಥರ ಆರಾಮ ಅನಿಸೋ ಅದು, ಒಂದು ಸ್ಟ್ರೆಸ್ ರಿಲೀಫ್, ಒಂದು ಒತ್ತಡ ಒಂದು ಸ್ವಲ್ಪ ಹೊತ್ತು ಆ ಸಮಯ ಆ ಕಡೆ ಕಳೆದ್ರೆ ಆ ಸ್ಟ್ರೆಸ್ಸಿಂದ ಹೊರಗೆ ಬಂದ್ಬಿಡ್ತೀರ, ಆ ಥರ ಬಹಳಷ್ಟು ಹವ್ಯಾಸಗಳು ಅಭ್ಯಾಸಗಳು ನಿಮ್ಗಿರ್ಬೋದು, ಅದನ್ನ ಯಾವುದೇ ಕಾರಣಕ್ಕೂ ಬಿಟ್ಕೊಡ್ಬೇಡಿ, ಅದ್ರ ಕಡೆ ಗಮನ ಕೊಡಿ ಅಂತ ಹೇಳ್ತಿದ್ದಾರೆ। ಸ್ವಲ್ಪ ನಿಮ್ಮನ್ನ ನೀವು ಬದಲಾಯಿಸ್ಕೊಳ್ಳೋದ್ರ ಕಡೆ ಗಮನ ಕೊಡಿ, ಬದಲಾಯಿಸ್ಕೊಳ್ಳಿ ನಿಮ್ಮನ್ನ ನೀವು ಅಂತ ಕೂಡ ಹೇಳ್ತಾ ಇದ್ದಾರೆ। ಜೊತೆಗೆ ನಿಮ್ಮ ಎಲ್ಲಾ ಚಕ್ರಗಳು ಬ್ಲಾಕೇಜ್ ಅಂತ ನನಗೆ ಅನ್ನಿಸ್ತಾ ಇದೆ, ಎಲ್ಲರಿಗೂ ಅಲ್ಲ ಕೆಲವರಿಗೆ, ಮೇಬಿ ಧನಸ್ಸು ರಾಶಿಯವರು ಸೆಜಿಟೇರಿಯಸ್ ಇಂಪಾರ್ಟೆಂಟ್ ಇರಬಹುದು ನಿಮಗೆ। ಜಸ್ಟ್ ಎ ಸೆಕೆಂಡ್, ಸೀನ್ ಬರೋ ಹಾಕಿದೆ। ಸಾರಿ 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 ಕೇಳಿದೆ ತಾನೆ। ಓಕೆ ಏನೋ ಒಂದಕ್ಕೆ ತುಂಬಾ ಎಫರ್ಟ್ ಹಾಕಿದ್ದೀರಾ, ಅದ್ರ ರಿಸಲ್ಟ್ ಬಂದಿಲ್ಲ, ಏನ್ ಮಾಡೋದು? ನನ್ನನ್ನು ನಾನು ಸಣ್ಣ ಮಾಡ್ಕೊಳ್ಲಿಕ್ಕೆ, ದಪ್ಪ ಮಾಡ್ಕೊಳ್ಲಿಕ್ಕೆ, ನನ್ನನ್ನು ನಾನು ಚೆನ್ನಾಗಿ ಕಾಣ್ಲಿಕ್ಕೆ ಏನೇನೋ ಟ್ರೈ ಮಾಡಿದೆ, ಏನು ಆಗ್ತಾ ಇಲ್ಲ। ಸೊ ನಿಮ್ಗೆ ತುಂಬಾ ಡಿಸಪಾಯಿಂಟ್ ಆಗಿದೆ, ತುಂಬಾ ಬೇಜಾರಾಗಿದೆ, ಏನ್ ಮಾಡಿದ್ರು ಏನು ಸರಿ ಹೋಗ್ತಾ ಇಲ್ಲ, ಯಾಕೆ ನನ್ನ ಜೀವನ ಹಿಂಗೆ ಇರುತ್ತಾ, ಎಲ್ರು ಎಲ್ಲ ಎಷ್ಟು ಚೆನ್ನಾಗಿದೆ, ಎಲ್ರ ಲೈಫಲ್ಲೂ ಒಳ್ಳೊಳ್ಳೆ ಕಲರ್ಫುಲ್ ಆಗಿದೆ, ನಂದು ಲೈಫ್ ಮಾತ್ರ ಕಲರ್ಲೆಸ್ ಆಗ್ತಾ ಇದೆ, ವೈ ದಿಸ್ ಹ್ಯಾಪನ್ ಟು ಮೀ ಓನ್ಲಿ, ಯಾಕೆ ನನಗೆ ಮಾತ್ರ ಈಗ ಆಗೋದಿಕ್ಕೆ, ಏನು ಕಾರಣ, ಯಾಕೆ ಇದೆಲ್ಲ ಆಗ್ತಾ ಇದೆ ಅಂತ ಬೇಜಾರಲ್ಲಿ ಇದ್ದೀರಾ? ಯೋಚನೆ ಮಾಡಬೇಡಿ, ಇದೆಲ್ಲ ನೀವೆಷ್ಟು ಸ್ಟ್ರಾಂಗ್ ಅಂತ ನಿಮಗ್ ತೋರಿಸ್ಲಿಕ್ಕೆ ಬಂದಿದ್ದು, ಸಾಕು ಸುಮ್ನೆ ರೀ ಮೇಡಮ್, ಸಾಕಾಯ್ತು ಗೊತ್ತು ನಂಗೇನು ಅಂತ ಇದ್ದೀರಾ ಯಾರೋ, ನಿಮ್ಗೇನೇ ಗೊತ್ತಿದ್ರು ನೀವು ಗೊತ್ತು ಮಾಡ್ಕೊಳೋದು ಪ್ರತಿದಿನ ಇದ್ದೇ ಇರುತ್ತೆ ಅಲ್ವಾ, ಪ್ರತಿನಿತ್ಯ ಹೊಸದೇ ಇರುತ್ತೆ। ಸೊ ಸ್ವಲ್ಪ ಸ್ವಲ್ಪ ನಿಮ್ ಜೀವನದಲ್ಲಿ ಅಲ್ಲಲ್ಲಿ ಬೇಡದಿರೋ ಅಂಥದ್ದು ತುಂಬ್ಕೊಂಡ್ಬಿಟ್ಟಿದೆ। ಸೊ ನಿಮ್ಮ ಸಕ್ಸಸ್ ಆಗ್ಲಿ, ನಿಮ್ಮ ಇದಾಗ್ಲಿ, ಏಂತಕ್ಕೆ ಬ್ಲಾಕೇಜ್ ಆಗ್ತಿದೆ ಅಂದ್ರೆ, ಸ್ಮಾಲ್ ಸ್ಮಾಲ್ ಥಿಂಗ್ಸ್ ಇಂದ, ಚಿಕ್ಕ ಚಿಕ್ಕ ವಿಚಾರಗಳಿಂದ ಅದು ನಿಮ್ ಕೈ ತಪ್ಪ ಹೋಗ್ತಾ ಇದೆ। ಸೊ ಫೋಕಸ್ ಆನ್ ಯುವರ್ ಸೆಲ್ಫ್, ಸೆಲ್ಫ್ ಲವ್ ಕಡೆ ಗಮನ ಕೊಡಿ। ಕನ್ಯಾ ರಾಶಿಯವರೇ ಮೊದಲು ನಿಮ್ಮ ಕಡೆ ಅಷ್ಟೇ ಏಪ್ರಿಲ್ ಮಂತ್ ಅಲ್ಲಿ ಗಮನ ಇರಬೇಕು ನಿಮ್ಗೆ। ಇದೆಲ್ಲದ್ರಿಂದ ಹೊರಗ್ ಬಂದು ಇಷ್ಟ ದಿನ ನಾನು ಪ್ರಯತ್ನ ಪಟ್ಟೆ ಆಗೇ ಇಲ್ಲ ಅಂದ್ರೆ, ಈ ಮಂತ್ ಅಲ್ಲಿ ಪ್ರಯತ್ನ ಪಡಿ, ಡೆಫಿನೆಟ್ ಆಗಿ ಆಗ್ಬಿಡೋ ಸಾಧ್ಯತೆ ತುಂಬಾನೇ ಇದೆ। ಸೊ ನಿಮ್ಮ ಔಟ್ಲುಕ್ ಚೇಂಜ್ ಇರೋದು ಆಗಿರ್ಬೋದು, ಯೋಗ ಧ್ಯಾನ ಮಾಡಿ ಅಥವಾ ಸ್ಲಿಮ್ಮಿಂಗ್ ಥೆರಪೀಸ್ ತಗೊಳೋ ಅಂಥದ್ದಿರ್ಬೋದು, ಅಥವಾ ಮುಖದ ಮೇಲೆ ಮೊಡವೆ ಗಿಡವೆ ಎಲ್ಲ ಇದ್ರೆ ಅದನ್ನ ತಕ್ಕೊಳೋ ಅಂಥದ್ದಿರ್ಬೋದು, ಬ್ಯೂಟಿ ರಿಲೇಟೆಡ್ ಫಿಟ್ನೆಸ್ ರಿಲೇಟೆಡ್ ಫೋಕಸ್ ನಿಮ್ದಿರುತ್ತೆ, ತುಂಬಾ ಶ್ರಮ ಹಾಕಿದೀರಾ ಅದಕ್ಕೆ, ಸೊ ಅದ್ರ ಫಲ ನಿಮ್ಗೆ ಖಂಡಿತವಾಗ್ಲು ಸಿಗತ್ತೆ। ಸೊ ಸಡನ್ ಆಗಿ ನಿಮ್ ಜೀವನದಲ್ಲಿ ಏನೋ ಬದಲಾವಣೆ, ಜೊತೆಗೆ ಟವರ್ ಮೂಮೆಂಟ್ ಕೂಡ ಬರೋದ್ರಲ್ಲಿದೆ। ಸೊ ಬಿ ಕೇರ್ಫುಲ್, ಜೊತೆಗೆ ಎಂಜಾಯ್ ದಿಸ್ ಮೂಮೆಂಟ್, ಎರಡ್ ತರನು ಇದೆ, ನೆಗೆಟಿವ್ ಆಗೂ ಕೆಲವ್ರಿಗೆ ಬರ್ತಾ ಇದೆ, ಪಾಸಿಟಿವ್ ಆಗೂ ಬರ್ತಾ ಇದೆ, ಎರಡ್ ರೀತಿ ಹೇಗೆ ಬಂದ್ರು ನೀವು ರೆಡಿ ಆಗಿರಿ ಅದನ್ನ ಉಪಯೋಗಿಸ್ಕೊಳ್ಲಿಕ್ಕೆ। ಸೊ ಎರಡೂ ಕಮ್ಮ ಬಾ ಅಂತ ಕರೀರಿ ನಿಮ್ ಜೀವನಕ್ಕೆ, ನಂಬಿಕೆ ಇಡಿ ನಿಮ್ ಜೀವನದ ಮೇಲೆ, ಮುಂದೆ ಒಳ್ಳೆ ದಿನಗಳು ನಿಮ್ಗೋಸ್ಕರ ಕಾಯ್ತಾನೆ ಇದೆ। ಯಾವಾಗ ಬರುತ್ತೆ ಮೇಡಮ್, ಇನ್ ಕಾಯಕ್ ಆಗಲ್ಲ ಅಂದ್ರೆ ಏನು ಮಾಡಕ್ ಆಗಲ್ಲ, ನಿಮ್ಗೆ ಕಾಯಕ್ ಆಗಲ್ಲ ಅನ್ನೋದನ್ನ ಕಲಿಸ್ಲಿಕ್ಕೇನೆ ಕಾಯೋದು, ಹೇಗೆ ನೀವು ಅದ್ರ ಮೇಲೆ ನಿರಾಸಕ್ತಿ ಹೊಂದಬೇಕು, ನನ್ ಜೀವನದಲ್ಲಿ ಇನ್ನ ಸಿಗೋದೇ ಇಲ್ಲ ಅಂತ ಅನ್ಕೊಬೇಕು ನೀವು, ಅಲ್ಲಿವರೆಗೂ ಅದ್ ಬರಲ್ಲ, ಸಿಗಲ್ಲ ಅಂತ ಕೈ ಬಿಟ್ಟಾಗ ತಕ್ಷಣ ಅದು ಬಂದ್ಬಿಡುತ್ತೆ। ಏಪ್ರಿಲ್ ಅಲ್ಲಿ ಬರುತ್ತಾ ಇಲ್ವಾ ನೋಡೋಣ, ಏಂಜಲ್ಸ್ ಕಾರ್ಡ್ ಅಲ್ಲಿ ಏನ್ ಹೇಳಲಿಕ್ಕೆ ಬಯಸ್ತಾರೆ ಟ್ಯಾರೋಟ್ ಮೂಲಕ ಕೇಳೋಣ। ತುಲಾ ರಾಶಿ ವರ್ಗೋ ಲೈಫ್
ಥ್ಯಾಂಕ್ ಯು ಸೋ ಮಚ್ ಏಂಜಲ್ಸ್. ಅಳು ಇರಲಿ ನಗು ಇರಲಿ, ಶೋ ಮಸ್ಟ್ ಗೋ ಆನ್. ನಿಮ್ಮ ಏಪ್ರಿಲ್ ಮೂರು ಹಂತವಾಗಿ ಇರುತ್ತೆ. ಸೊ ಮೂರು ಹಂತವಾಗಿ ನಿಮ್ಮ ಏಪ್ರಿಲ್ ಇರುತ್ತೆ. ಒಂದು ಹಂತ ನೀವು ಬ್ಯಾಲೆನ್ಸ್ ಕಲಿಬೇಕು, ಇನ್ನೊಂದು ಹಂತ ನೀವು ಬದಲಾವಣೆನ ತಗೊಂಬರ್ಬೇಕು ತರುತ್ತೆ, ಇನ್ನೊಂದು ಹಂತ ನೀವು ಸಕ್ಸಸ್ ಆಗೋದು. ಸೊ ಏಪ್ರಿಲ್ 10-10 ಮಂತಿಗೆ ನಿಮ್ಮ ಜೀವನ ಬದಲಾಗುತ್ತೆ. 10-10 ಮಂತಿಗೆನೆ ವೇರಿಯೇಷನ್ ಇರುತ್ತೆ ನಿಮ್ದು ಲೈಫ್ ಅಂತ ನನಗೆ ಅನಿಸ್ತಾ ಇದೆ ಏಪ್ರಿಲ್ ಅಲ್ಲಿ. ಸೊ ಫೋಕಸ್ ಆನ್, ನಂಬಿಕೆ ಇಡಿ, ಏನೇ ಆದ್ರೂ ನಿಮ್ ಒಳ್ಳೇದಕ್ಕೆ ಆಗಿರುತ್ತೆ ಅದು. ಎಸ್, ಲೆಟ್ ಗೋ ಮಾಡಿ ಫ್ರೆಂಡ್ ಸರ್ಕಲ್ನ. ಆಗತ್ತಾ? ಚಾನ್ಸೇ ಇಲ್ಲ, ಕೇಳಿಸ್ತು, ಚಾನ್ಸೇ ಇಲ್ಲ ಫ್ರೆಂಡ್ನ ಬಿಡಕ್ಕೆ ಅಂತ ಹೇಳ್ತಿದ್ದೀರಾ. ಸಕ್ಸಸ್ ರಿವರ್ಸ್ ಬಂದಿದೆ ಅಂದ್ರೆ ನೀವು ಚಾನ್ಸೇ ಇಲ್ಲ ಅಂದ್ರೆ ಅದು ಚಾನ್ಸ್ ಇದೆ ಅಂತ ಹೇಳ್ಕೊಳ್ಲಿಕ್ಕೇನೆ ಸಕ್ಸಸ್ ರಿವರ್ಸ್ ಬಂದಿದೆ. ಸೊ ಸಕ್ಸಸ್ ರಿವರ್ಸ್ ಅಂದ್ರೆ ಇದ್ರ ಅರ್ಥ ನೀವು ಹಳೇದನ್ನೆಲ್ಲ ಹೋಗ್ಲಿಕ್ಕೆ ಕೊಡ್ಬೇಕು, ಥರ್ಡ್ ಪಾರ್ಟಿ ಸಿಚುವೇಶನ್ ಇನ್ನ ಇದೆ. ಸೊ ಯಾರೋ ನಿಮ್ ಸಕ್ಸಸ್ ನ ತಡೆ ಹಿಡಿತಿದ್ದಾರೆ. ಯಾರದು, ಯಾಕದು, ಏನದು ನೋಡೋಣ ಕಾರ್ಡ್ಸ್ ಅಲ್ಲಿ ಮುಂದೆ ಏನ್ ಬರುತ್ತೆ ಅಂತ. ಸೊ ಅಂಡರ್ಸ್ಟ್ಯಾಂಡಿಂಗ್, ಒಬ್ರಿಗೊಬ್ರು ಅರ್ಥ ಮಾಡ್ಕೊಳ್ತಾ ಇಲ್ಲ, ಜವಾಬ್ದಾರಿಯಿಂದ ವರ್ತಿಸ್ತಾ ಇಲ್ಲ. ಸೊ ಜವಾಬ್ದಾರಿನೇ ಇಲ್ಲ ಅಂದ್ಮೇಲೆ ಅಲ್ಲಿ ನೀನ್ ಯಶಸ್ಸಿಗೆ ಮುಖ್ಯವಾಗಿ ಬೇಕಾಗಿರುವಂತದ್ದು ಜವಾಬ್ದಾರಿ. ಜವಾಬ್ದಾರಿನೇ ಇಲ್ಲ ಅಂದ್ರೆ ಇನ್ನೇನ್ ಮಾಡ್ಲಿಕ್ಕಾಗತ್ತೆ ಅಲ್ಲಿ. ಸೊ ನಿಮ್ ಜೀವನ ನಿಮ್ ಜವಾಬ್ದಾರಿ ತಗೊಳ್ಳಿ. ಹಳೇದಾಯ್ತು, ಹಳೇದನ್ನೆಲ್ಲ ಬಿಟ್ಬಿಟ್ಟು ಹೊಸದಾಗಿ ಶುರು ಮಾಡಿ, ಹೊಸ ಆಟನ ಶುರು ಮಾಡಿ. ಸಾರಿ, ಹೀಲಿಂಗ್ ಇನ್ನ ಆಗ್ಬೇಕಾಗಿದೆ, ಅದಕ್ಕೆ ನೋ ಥಿಂಗ್ನೆಸ್. ಇಲ್ಲ, ನಾನೆಲ್ಲ ಚೆನ್ನಾಗೇ ಇದ್ದೀನಿ, ನನ್ಗೇನು ಸಮಸ್ಯೆನೇ ಇಲ್ಲ ಅಂದ್ರೆ ಅದು ನಿಮ್ಮ ಭಾವನೆ, ನಿಮ್ ಜೀವನ, ನಿಮ್ ಇಷ್ಟ. ಇದೊಂದು ಜನರಲ್ ರೀಡಿಂಗ್, ಇಷ್ಟ ಆದ್ರೆ ತಗೊಳ್ಳಿ, ಇಲ್ಲಾಂದ್ರೆ ಬಿಟ್ಬಿಡಿ. ಡೆಫಿನೆಟ್ ಆಗಿ ನೀವ್ ಅನ್ಕೊಂಡಂಗಿಲ್ಲ, ಅಲ್ಲಿ ಏನೋ ಸಮಸ್ಯೆ ಇದೆ. ಆ ಸಮಸ್ಯೆ ನಿಮ್ಗೆ ಅರ್ಥ ಆಗ್ತಿಲ್ಲ, ಯಾಕೆ ಅಂದ್ರೆ ನಿಮ್ ಕಣ್ಣಕ್ಕೆ ಪಟ್ಟಿ ಕಟ್ಟಿದೆ. ಈಗ ನೀವೇನು ಅರ್ಥ ಮಾಡ್ಕೊಳೋ ಅಂತ ಸಿಚುವೇಶನ್ ಅಲ್ಲಿ ಇಲ್ಲ. ಇದೆಲ್ಲದರಿಂದ ಹೊರಗ್ ಬರೋ ಸಾಧ್ಯತೆ ಇದೆ. ಜೊತೆಗೆ ಮನಿ ವೈಸ್ ನಿಮ್ಗೆ ಒಂಥರ ನೆಗೆಟಿವ್ ಆಗಿ ಯೋಚನೆ ಮಾಡ್ತಿದ್ದೀರಾ, ಅರ್ಥ ಮಾಡ್ಕೊಳ್ತಾ ಇಲ್ಲ ಪರಿಸ್ಥಿತಿನ. ನಿಮ್ ಪಾರ್ಟ್ನರ್ ಕೂಡ, ನೀವು ಕೂಡ ಇಲ್ಲಿ ನಿಮ್ಮನ್ ಕಟ್ ಹಾಕೋ ಎನರ್ಜಿ ಕಾಣಿಸ್ತಾ ಇದೆ ನಂಗೆ. ಬ್ಲಾಕ್ ಶೀಟ್ ಎನರ್ಜಿ ಕಾಣಿಸ್ತಾ ಇದೆ ನನ್ಗೆ. ಇದಕ್ಕೊಂದಕ್ಕೆ ಆನ್ಸರ್ಸ್ ಬೇಕು ಅನ್ಸುತ್ತೆ. ಮನಿ ಸಕ್ಸಸ್ ಕಾರ್ಡ್ ಯಾಕೆ ರಿವರ್ಸ್ ಬಂತು ಏಂಜಲ್ಸ್? ಪ್ಲೀಸ್ ಕ್ಲಾರಿಫೈ ದ ಸಕ್ಸಸ್ ಕಾರ್ಡ್. ಗಿಲ್ಟ್, ನಿಮ್ ಒಳಗಿರೋ ಗಿಲ್ಟ್ ನಿಮ್ಮನ್ನ ಬಿಟ್ಟು ಹೋಗೋವರೆಗೂ ನಿಮ್ ಜೀವನಕ್ಕೆ ಸಕ್ಸಸ್ ಬರೋದಿಲ್ಲ ಅಂತ ಹೇಳ್ತಾ ಇದೆ. ಯೆಸ್, ಯು ನೀಡ್ ಹೀಲಿಂಗ್. ನೋಡಿ, ರಿವರ್ಸ್ ಬಂದಿದೆ. ರಿವರ್ಸ್ ಬಂದ್ರೆ ಅದ್ರ ಅರ್ಥ ಏನು? ಸೊ ನೀವಿನ್ನ ರಿಬರ್ತ್ ಆ ಪರಿಸ್ಥಿತಿನ ಕಲಿಬೇಕಾಗಿರುವಂತಹ ಪಾಠನ ನೀವು ಕಲ್ತಿಲ್ಲ. ಸೊ ಏಪ್ರಿಲ್ ನಿಮ್ಗೆ ಲರ್ನಿಂಗ್ ಮಂತ್ ಇರುತ್ತೆ ಅಂತ ಅನ್ಸುತ್ತೆ. ಬ್ರೇಕ್ ಥ್ರೂ, ಅದು ಕೂಡ ರಿವರ್ಸ್ ಬಂದಿದೆ. ಸೊ ನಿಮ್ ಸಕ್ಸಸ್ ಗೆ ಒಂದು ಮೇನ್ ಮಂತ್ರ ಏನು ಅಂದ್ರೆ, ಇದು ಫೋರ್ ಕಾರ್ಡ್ ತುಂಬಾ ಚೆನ್ನಾಗಿ ಇಂಡಿಕೇಟ್ ಮಾಡ್ತಾ ಇದೆ. ಫೈವ್ ಕಾರ್ಡ್ಸ್, ಲೆಟ್ ಮೀ ಎಕ್ಸ್ಪ್ಲೈನ್. ಸಾರಿ, ಬನ್ನಿ ಇದನ್ನ ವಿವರಣೆ ಮೂಲಕ ನೋಡೋಣ. ಇದು 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 ಈ ಫೈವ್ ಕಾರ್ಡ್ಸ್ ಮೋಸ್ಟ್ ಇಂಪಾರ್ಟೆಂಟ್. ಯಾರಿಗೋ ಇರಬಹುದು, ಎಲ್ರಿಗೂ ಇರಬಹುದು. ನಿಮ್ ಜೀವನ ನಿಮ್ ಇಷ್ಟ, ಹೇಗ್ ಬೇಕಾದ್ರೂ ತಗೊಳ್ಳಿ, ಇಷ್ಟ ಆದ್ರೆ ತಗೊಳ್ಳಿ, ಇಲ್ಲಾಂದ್ರೆ ಬಿಟ್ಬಿಡಿ. ಇದ್ರಲ್ಲಿ ಏನೇ ಬಂದ್ರು ನಗ್ನಾಗ್ತಾ ಇರಿ. ಇಷ್ಟು ಸೀರಿಯಸ್ ಆಗ್ಬಿಟ್ರೆ ನಂಗೆ ರೀಡಿಂಗ್ ಮಾಡಕ್ಕೆ ಆಗಲ್ಲ. ನೀವು ಸೀರಿಯಸ್ ಆಗಿರ್ಬಾರ್ದು. ಏನಾಗಲಿ, ಕರೆಕ್ಟ್, ಆಯ್ತು, ಓಕೆ, ಬನ್ನಿ ರೀಡಿಂಗ್ ಮಾಡೋಣ. ನಿಮ್ ಎನರ್ಜಿ ಬರ್ತಾ ಇದೆ, ಕೇಳಿಸ್ಕೊಳ್ತಾ ಇದೆ ನಿಮ್ ಎನರ್ಜಿ ಮಾತುಗಳನ್ನ. ಬನ್ನಿ, ಗಿಲ್ಟ್ ಕಾಣ್ತಾ ಇದೆ, ಆಗ್ಲೇ ಹೇಳ್ದೆ ನೆಗೆಟಿವ್ ಕಾಣಿಸ್ತಾ ಇದೆ ಅಂತ. ಸೊ ನೆಗೆಟಿವಿಟಿ ಮಾಡಿದರೆ, ಟ್ರ್ಯಾಪ್ ಮಾಡಿದರೆ, ಗೋಸ್ಟ್ ಮಾಡಿದರೆ ನಿಮ್ ಸಕ್ಸಸ್ ಸಿಗ್ಬಾರ್ದು. ಥರ್ಡ್ ಪಾರ್ಟಿ ಸಿಚುವೇಶನ್ ಇದೆ, ಅದರಿಂದ ಹೊರಗ್ ಬರಕ್ ಆಗ್ತಾ ಇಲ್ಲ, ಅದರಿಂದ ನಿಮ್ಗೆ ಸಕ್ಸಸ್ ಸಿಗ್ತಾ ಇಲ್ಲ. ಈ ಪರಿಸ್ಥಿತಿ, ಈ ಸಂಬಂಧನ ಬಿಟ್ಟಕ್ಕೂ ಆಗ್ತಿಲ್ಲ, ಅದರಿಂದ ಹೊರಗ್ ಬರಕ್ಕೂ ಆಗ್ತಿಲ್ಲ, ಅದ್ರೊಳಗೆ ಇರಕ್ಕೂ ಆಗ್ತಿಲ್ಲ. ಅದು ಎಫೆಕ್ಟ್ ನಿಮ್ ಹೋಲ್ ಏಪ್ರಿಲ್ ಮಂತ್ ಮೇಲೆ ಇರುತ್ತೆ.
ಸೊ ಅದಕ್ಕೆ ನಿಮ್ಮ ಏಪ್ರಿಲ್ ಮಂತ್ ತ್ರೀ ಪಾರ್ಟ್ಸ್ ಆಗಿ ಡಿವೈಡ್ ಆಗಿದೆ, ಮೂರು ಭಾಗಗಳಾಗಿ ನಿಮ್ಮ ಏಪ್ರಿಲ್ ಮಂತ್ ಡಿವೈಡ್ ಆಗಿದೆ. ಮೊದಲ 10 ದಿನಗಳು ನೀವು ಫೋಕಸ್ ಮಾಡಬೇಕು, ಹೇಗೆ ನನ್ನ ಜೀವನನ ನಾನು ಸಮತೋಲನ ಕಾಯ್ಕೊಬೇಕು. ಬರೀ ಹತ್ಕೊಂಡು ಕೂತಿದ್ರೆ ಜೀವನದಲ್ಲಿ ಯಾವ ಕೆಲಸನೂ ಆಗಲ್ಲ. ಗಣೇಶನ ಆಶೀರ್ವಾದ ಇಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಆನೆಗೆ ಏನಾದ್ರೂ ಮಾಡ್ಲಿಕ್ಕೆ ಸಾಧ್ಯ ಆದ್ರೆ ಹಣ್ಣು ಹಂಪಲು ಎಲ್ಲಾದ್ರೂ ಯಾರಿಗಾದ್ರೂ ಹತ್ರದಲ್ಲಿ ಇದ್ರೆ ಅದನ್ನ ಕೊಡಿ. ತುಂಬಾ ಸ್ಟ್ರೆಸ್ ಮಾಡ್ಕೊಳೋದ್ರಿಂದ ಏನು ಆಗೋದಿಲ್ಲ. ಮೊದಲ 10 ದಿನ ನಿಮ್ಮನ್ನ ನೀವು ಬ್ಯಾಲೆನ್ಸ್ ಮಾಡಿಕೊಂಡು ನಿಮ್ಮ ಜೀವನನ ಕಟ್ ಕ್ಲಿಯರ್ ಕ್ಲೆನ್ಸ್ ಮಾಡ್ಕೊಳ್ಳಿ. ನಿಮ್ಮ ಜೀವನದಲ್ಲಿ ಏನ್ ಬೇಕು ಏನ್ ಬೇಡ, ಯಾವ್ದಕ್ಕೆ ಪ್ರಾಮುಖ್ಯತೆ ಕೊಡ್ಬೇಕು, ಯಾವ್ದು ಇಂಪಾರ್ಟೆಂಟ್ ಅಲ್ಲ, ಅದನ್ನ ಡಿಸೈಡ್ ಮಾಡ್ಕೊಂಡು ಫಸ್ಟ್ 10 ಡೇಸ್, ಯಾಕಂದ್ರೆ 1 ಡೇ ಸಾಕಾಗಲ್ಲ, ಅಷ್ಟು ಹೈ ಲೆವೆಲ್ ಅಲ್ಲಿ ಇದೆ ನಿಮ್ ಡಿಸಪಾಯಿಂಟ್ ಗಿಲ್ಟ್ ಎಲ್ಲ. ಸೊ ತುಂಬಾನೇ ಜಾಸ್ತಿ ನೆಗೆಟಿವಿಟಿ ಇದೆ. ಹಾಗಾಗಿ 10 ದಿನ ನಿಮ್ಮನ್ನ ನೀವು ಬ್ಯಾಲೆನ್ಸ್ ಮಾಡ್ಕೊಂಡು ಪ್ಲಾನ್ ಮಾಡಿ, ಮುಂದಿನ 10 ದಿನ ಅದನ್ನ ಎಕ್ಸಿಕ್ಯೂಟ್ ಮಾಡ್ತಾ ಹೋಗಿ, ಅದನ್ನ ಅಳವಡಿಸ್ಕೊಳ್ತಾ ಹೋಗಿ. ನಿಮ್ಮ ಜೀವನದಲ್ಲಿ ಫಸ್ಟ್ ಹಳೆದನ್ನ ತೆಗೆದ್ರೇನೆ ಹೊಸದ್ ಬರಲಿಕ್ಕೆ ಸಾಧ್ಯ. ಹಳೆದನ್ನ ತೆಗಿಬೇಕು ನೀವು ಫಸ್ಟ್ 10 ದಿನ. ಇದನ್ನೆಲ್ಲ ಡಿಸೈಡ್ ಮಾಡಿ, ಈ ಗಿಲ್ಟಿಯಿಂದ ಹೊರಗೆ ಬರ್ಲಿಕ್ಕೆ ಪ್ಲಾನ್ ಮಾಡಿ, 10 ದಿನ ಅದರಿಂದ ಹೊರಗೆ ಬನ್ನಿ. ಆಮೇಲೆ ಇನ್ 10 ದಿನ ನಿಮ್ಮ ಪ್ರಯತ್ನನ ಮುಂದುವರಿಸಿ, ಬದಲಾಗಿ ಮುಂದಿನ 10 ದಿನದಲ್ಲಿ ನಿಮ್ಮ ಜೀವನದಲ್ಲಿ ಯಶಸ್ಸು ಬರುತ್ತೆ. ಸೊ ನನ್ಗೆ ಈಗ ಏನಿದೆ ಅಂದ್ರೆ, ಹೆಂಗ ಅನ್ನಿಸ್ತಿದೆ ಅಂದ್ರೆ, ಹೋಮ್ವರ್ಕ್ ಕೊಟ್ಬಿಟ್ಟು ಈ ಹೋಮ್ವರ್ಕ್ ಇಷ್ಟಿದೆ, ನೀನು ಇಷ್ಟು ಬರ್ದಿ ಇಷ್ಟು ಪಾಸ್ ಮಾಡಿದ್ರೆ ನಿಮ್ಗೆ ಇಷ್ಟು ನಂಬರು, ಅಥವಾ ನಿಮ್ಗೆ ಇಷ್ಟು ಚಾಕ್ಲೇಟು, ಈ ತರ ಇರುತ್ತಲ್ಲ, ಆ ತರ ನಿಮ್ಗೆ ಯೂನಿವರ್ಸ್ ಕಡೆಯಿಂದ, ಬ್ರಹ್ಮಾಂಡದ ಕಡೆಯಿಂದ, ದೇವ್ರ ಕಡೆಯಿಂದ, ಏಂಜಲ್ಸ್ ಕಡೆಯಿಂದ, ನಿಮ್ಮ ಹೈಯರ್ ಸೆಲ್ಫ್ ಕಡೆಯಿಂದ ನಿಮ್ಗೊಂದು ಚಾಲೆಂಜ್ ಬಂದಿದೆ. ಚಾಲೆಂಜ್ ಆಕ್ಸೆಪ್ಟ್ ಮಾಡ್ಕೊಳ್ಳಿ, ಆ ಚಾಲೆಂಜ್ ನ ಒಪ್ಕೊಳ್ಳಿ. ಎಸ್ ಐ ವಿಲ್ ಟ್ರೈ, ನಾನು ಇದನ್ನ ಟ್ರೈ ಮಾಡಿ ನೋಡ್ತೀನಿ, ನನ್ನ ಜೀವನದಲ್ಲಿ 10 ದಿನ ನಾನು ಹೀಗಿರ್ತೀನಿ, ಮುಂದಿನ 10 ದಿನ ಹೀಗಿರ್ತೀನಿ, ಮುಂದಿನ 10 ದಿನ ಹೀಗಿರ್ತೀನಿ. ಒಟ್ಟಿನಲ್ಲಿ 30 ದಿನದ ಒಂದು ಪ್ಲಾನ್ ಏನಿದೆ ಅದು ಮೂರು ಭಾಗವಾಗಿ, ಅದ್ 10 ದಿನ ಆದ್ಮೇಲೆ ಅದ್ ಏನೇ ಆಗಿದ್ರು ಅದನ್ನ ಅಲ್ಲಿ ಕಟ್ ಮಾಡ್ಬಿಟ್ಟು, ಎಷ್ಟೇ ಆಗಿರ್ಲಿ ಪ್ರೋಗ್ರೆಸ್, ಒಂದಾಗಿರ್ಲಿ ಎರಡಾಗಿರ್ಲಿ, ಏನು ಆಗ್ದಿರಾನೇ ಇರ್ಲಿ, ಅದನ್ನ ಅಲ್ಲೇ ಕಟ್ ಮಾಡ್ಬಿಟ್ಟು ಸೆಕೆಂಡ್ ಟ್ರೈ ಮಾಡಿ. ಸೆಕೆಂಡ್ ಏನೇ ಆಗಿದ್ರು 10 ಡೇಸ್ ಆದ್ಮೇಲೆ ಕಟ್ ಮಾಡಿ ಮೂರನೇದು ಟ್ರೈ ಮಾಡಿ. ಸೊ ಮೇ ಬಿ ಬೆಟರ್ ವರ್ಷನ್ ನಿಮ್ಗೆ ಏಪ್ರಿಲ್ ಅಲ್ಲಿ ನಿಮ್ಗೆ ಇದು ಅರ್ಥ ಆಗ್ಲಿಲ್ಲ, ಸಕ್ಸಸ್ ಸಿಕ್ಲಿಲ್ಲ ಅಂದ್ರೂ ಮೇಲೆ ನಿಮ್ಗೆ ಇದರ ಪೊಸಿಷನ್ ಅರ್ಥ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಸ್ಟ್ರೆಸ್ ಮಾಡ್ಕೊಳೋದ್ರಿಂದ ಏನು ಸಾಧ್ಯ ಇಲ್ಲ. ಮನಸ್ಸೇ ಮಹಾ ಮರ್ಕಟ ಅಂತ ನಮ್ಮ ಹಂಸಲೇಖ ಗುರುಗಳು ಹೇಳಿದ್ದಾರೆ. ಸೊ ಅವ್ರು ಹೇಳ್ದಂಗೆ ನಿಮ್ಮ ಮನಸ್ಸು ನಿಮ್ಮ ಹಿಡಿತದಲ್ಲಿ ಇರ್ಲಿ, ಜೊತೆಗೆ ಶತ್ರುಗಳ ಮಾತು ನಿಮ್ಮ ಮೇಲೆ ಬೀಳ್ದಿರ ಇರ್ಲಿ. ಡೆಫಿನೆಟ್ ಆಗಿ ಮದ್ವೆ ಆಗುತ್ತೆ, ಸಕ್ಸಸ್ ಬರುತ್ತೆ, ಇದನ್ನೆಲ್ಲ ನೀವು ಸರಿಪಡಿಸ್ಕೊಂಡಿದ್ದೆ ಆದ್ರೆ ಪಾಸಿಟಿವ್ ಕೂಡ ಬರುತ್ತೆ. ಸೊ ಮೆಡಿಟೇಷನ್ ಬ್ರಿಂಗ್ ಆನ್ಸರ್, ಡೆಫಿನೆಟ್ ಆಗಿ ಮೆಡಿಟೇಷನ್ ಧ್ಯಾನ ಮಾಡಲೇಬೇಕು ನೀವು. ದ ಡ್ರೀಮ್ ಮೆಡಿಟೇಷನ್ಗೆ ನೀವು ಹೇಳಿ ಅಂತ ಚಕ್ರ ಹೀಲಿಂಗ್ ಹೇಳ್ಕೊಡಿ ಅಂತ ಅಂದ್ರಿ, ನನ್ಗೆ ಅದು ಸ್ವಲ್ಪ ಭಯ ಆಯ್ತು. ಯಾಕಂದ್ರೆ ನಾನು ಅಷ್ಟು ದೊಡ್ಡ ಮೆಡಿಟೇಷನ್ ಮಾಡೋಳಲ್ಲ, ಅಷ್ಟು ದೊಡ್ಡದು ಮಟ್ಟಕ್ಕೆ ನಿಮ್ಗೆ ಹೇಳೋ ಕ್ಲಾರಿಟಿ ಅಷ್ಟು ಕ್ಲಿಯರ್ ಆಗಿ ಮಾಡ್ಲಿಕ್ಕೆ ನಂಗೆ ಬರ್ಲಿಲ್ಲ, ಟ್ರೈ ಮಾಡ್ದೆ ಬರ್ಲಿಲ್ಲ. ಅದಕ್ಕೆ ಬಹಳಷ್ಟು ನಿಮ್ಮ ನಿಮ್ಮ ಸಮಯಾನುಕೂಲಕ್ಕೆ ತಕ್ಕಂತೆ, ನಿಮ್ಮ ನಿಮ್ಮ ಇದಕ್ಕೆ ತಕ್ಕಂತೆ ನೀವು ಮಾಡಿ. ಇಲ್ಲಿ ಯಾರಾದ್ರೂ ತುಂಬಾ ಚೆನ್ನಾಗಿ ಅನುಕೂಲವಂತರಿದ್ರೆ ಒಂದು ಹಸು ಕರು ಎರಡೂ ಕೃಷ್ಣ ದೇವಾಲಯಕ್ಕೆ ಕೊಡಿ. ನಾನು ಇಲ್ಲಿ ಯಾರಿಗೂ ಹೇಳ್ತಾ ಇಲ್ಲ, ನನ್ಗೇನ್ ಎನರ್ಜಿ ಬರ್ತಿದ್ಯೋ ಅದನ್ನ ಹೇಳ್ತಾ ಇದ್ದೀನಿ. ನಂಗೆ ಗೊತ್ತು ಯಾರಿಗೂ ಅದನ್ನ ಕೊಡಕ್ ಆಗಲ್ಲ ಅಂತ. ಯಾರಿಗ ಸಾಧ್ಯ ಇಲ್ವೋ ಒಂದು 1/2 ಲೀಟರ್ ಹಾಲು ತಗೊಂಡೋಗಿ, ಹಸುವಿನ ಹಾಲನ್ನ ತಗೊಂಡೋಗಿ ಕೃಷ್ಣನಿಗೆ ಅಭಿಷೇಕಕ್ಕೆ ಕೊಟ್ಬಿಟ್ಟು ಬನ್ನಿ, ಅದು ಕೂಡ ಒಳ್ಳೇದಾಗತ್ತೆ. ಅಥವಾ ಹಸು ಕರು ಇದ್ರೆ ಅದಕ್ಕೆ ಪೂಜೆ ಮಾಡ್ಕೊಂಡು ಹಣ್ಣು ಹಂಪಲು ತಿನ್ನಿಸ್ಕೊಂಡು ಬನ್ನಿ, ಅದು ಕೂಡ ಒಳ್ಳೇದಾಗತ್ತೆ. ಇಲ್ಲಾಂದ್ರೆ ಯಾರಾದ್ರೂ ಹಸು ಎಲ್ಲ ಸಾಕಿದ್ರೆ ಅದಕ್ಕೆ ಊಟ ಹುಲ್ ಎಲ್ಲ ತಗೊಂಡು ಕೊಡಿ, ಅದರಿಂದ ಕೂಡ ಒಳ್ಳೇದಾಗುತ್ತೆ ಅಂತ ಪರಿಹಾರ ಬರ್ತಾ ಇದೆ. ಎಸ್ ದ ಡ್ರೀಮ್ ದ ಕಾನ್ಶಿಯಸ್ ದ ಟ್ರಾವಲ್ ದ ಪಾಸ್ಟ್ ಲೈಫ್ ಎಸ್ ಹಳೇದೇನಾಯ್ತು ಅದನ್ನೆಲ್ಲ ಬಿಟ್ಟಾಕಿ, ಜೊತೆಗೆ ಹಳೇದನ್ನ ಮತ್ತೆ ಮತ್ತೆ ಕೆದಕ್ಲಿಕ್ಕೆ ಹೋಗ್ಬೇಡಿ. ನಿಮ್ಮ ಕನ್ಸ್ ಏನಿದೆ, ದ ಲವರ್, ಎಸ್ ದ ಲವರ್ ಈಸ್ ಕಮಿಂಗ್ ಬ್ಯಾಕ್ ವಿತ್ ಕಾನ್ಶಿಯಸ್ನೆಸ್. ಒಪ್ಕೊಂಡು ಬೇಡವ ಅಂತ ನಿಮಗೆ ಸಮಸ್ಯೆ ಇರ್ಬೋದು, ಡೆಫಿನೆಟ್ ಆಗಿ ಒಪ್ಕೊಳ್ಳಿ, ಅದರಿಂದ ಸಕ್ಸಸ್ ಸಿಗತ್ತೆ, ಅವರು ಬದಲಾಗಿದ್ದಾರೆ. ಜೊತೆಗೆ ಕೆಲವರು ನಿಮ್ ಜೀವನ ನಿಮಗ್ ಬಿಟ್ಟಿದ್ದು, ಇಷ್ಟ ಇದ್ರೆ ಒಪ್ಕೊಳ್ಳಿ, ಇಲ್ಲಾಂದ್ರೆ ಇಲ್ಲ. ಮೇ ಬಿ ಏಪ್ರಿಲ್ 8 ಒಳಗಡೆ ಅವರು ಬರೋ ಸಾಧ್ಯತೆ ಇದೆ, ಗುಡ್ ನ್ಯೂಸ್ ನಿಮ್ಗೊಂದು ಬರುತ್ತೆ. ಸೊ ಮೈಂಡ್ ಮಾತನ್ನ ಇನ್ನೊಂದ್ಸತಿ ಸರಿಯಾಗಿ ಕೇಳಿ,
ಡೆಫಿನೆಟ್ ಆಗಿ ಕ್ಲಿಯರಿಂಗ್ ದ ಪಾಸ್ಟ್ ಮಾಡಲೇಬೇಕು. ಹಳೆದನ್ನೆಲ್ಲ ತೆಗ್ದು ಹಾಕ್ಲೇಬೇಕು. ನಿಮ್ಮ ಜೀವನದಿಂದ ನಿಮ್ಮನ್ನ ಕಾಲು ಎಳೆಯೋರು ಮೋಸ ಮಾಡೋರ್ಗೆ ಏನು ಕಮ್ಮಿ ಇರಲ್ಲ, ಎಲ್ಲ ಮಾಡೋರು ಮಾಡ್ತಾನೆ ಇರ್ತಾರೆ. ಆಗಲೇ ಹೇಳ್ದಂಗೆ ಪಾಪು ಬರೋ ಸಾಧ್ಯತೆ ಇರಬಹುದು, ಟ್ವಿನ್ ಫ್ಲೇಮ್ ಎನರ್ಜಿ ಕೂಡ ಇದೆ. ಸೊ ನಿಮ್ಮ ವರ್ಕ್ ಲೈಫ್ ಬಗ್ಗೆ ಚಿಂತೆ ಬೇಡ, ದುಡ್ಡು ಬರುತ್ತೆ, ಮನಿ ರೈಸು ಆಗುತ್ತೆ, ನಿಮ್ಮ ವರ್ಕ್ ಹೀಗೆ ಮುಂದುವರಿಯುತ್ತೆ. ಸೊ ಮುಂದುವರಿಸ್ರಿ, ಚೇಂಜ್ ಕೂಡ ಬರುತ್ತೆ ಮುಂದೆ. ಸೊ ಫೈನಾನ್ಷಿಯಲಿ ಕೂಡ ಸರಿ ಹೋಗ್ತೀರಾ, ಹೆಲ್ತ್ ವೈಸ್ ಕೂಡ ಸರಿ ಹೋಗುತ್ತೀರಾ. ಸೊ ನಂಬಿಕೆ ಇಟ್ಕೊಂಡು ಮುಂದುವರಿರಿ. ಸೊ ಯಾರು ನಿಮ್ಮನ್ನ ಜಗಳ ಮಾಡ್ಕೊಂಡು ಹೋಗಿದ್ರು ಅವರು ವಾಪಸ್ ಬಂದು ಕಾಂಪ್ರಮೈಸ್ ಆಗೋ ಸಾಧ್ಯತೆ ಕೂಡ ಇದೆ. ಸೊ ದುಡ್ಡನ್ನ ಎತ್ಕೊಂಡು ಓಡೋಗಿದ್ರಲ್ಲ, ಅವರು ಕೂಡ ವಾಪಸ್ ಬಂದು ತಗೋಪ್ಪ ತಪ್ಪಾಯ್ತು, ಇಷ್ಟಿಷ್ಟು ದುಡ್ಡು ಇಷ್ಟಿಷ್ಟು ದಿನ ಕೊಡ್ತೀನಿ ಅಂತ ಹೇಳಿ ಒಪ್ಕೊಳ್ಳೋ ಸಾಧ್ಯತೆ ಇದೆ ಇದೆ ಇದೆ. ಜೊತೆಗೆ ಯಾರು ಥರ್ಡ್ ಪಾರ್ಟಿ ಸಿಚುವೇಶನ್ ಅಲ್ಲಿ ಇದ್ದೀರಾ ಅವರು ಅದನ್ನ ಲೆಟ್ಕೋ ಮಾಡಕ್ಕೆ ಕೊಡಬೇಕು. ಜೊತೆಗೆ ಮೈಂಡು ಏನ್ ಹೇಳುತ್ತೆ ಅದನ್ನ ಬಿಟ್ಬಿಟ್ಟು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ಬೇಕು, ಯಾವುದೇ ಭ್ರಮೆಯಲ್ಲಿ ಇರ್ದಿರ. ಏಂಜಲ್ಸ್ ಗೈಡೆನ್ಸ್ ಏನಿದೆ? ಎಸ್, ಸಕ್ಸಸ್ ಕಾರ್ಡ್ ರಿವರ್ಸ್ ಬಂದಿತ್ತು, ಮತ್ತೆ ಸಕ್ಸಸ್ ಬಂದಿದೆ. ಇಷ್ಟೊತ್ತು ಹೇಳಿದ್ದನ್ನ ನೀವು ಸ್ವಲ್ಪ ಆದ್ರೂ ನಿಮ್ ಜೀವನದಲ್ಲಿ ಅಳವಡಿಸ್ಕೊಂಡು ಪ್ರಯತ್ನ ಪಟ್ಟಿದ್ದೆ ಆದ್ರೆ ಏಪ್ರಿಲ್ ಅಲ್ಲಿ ಸಕ್ಸಸ್ ನಿಮ್ಗೆ ಸಿಗುತ್ತೆ. ಆಗ್ಲೇ ಹೇಳ್ದೆ ಕಾಂಪ್ರಮೈಸ್ ಬರ್ತಾರೆ ಅಂತ. ಕಾಂಪ್ರಮೈಸ್ ಬರ್ತಾರೆ, ನೀವು ಕಾಂಪ್ರಮೈಸ್ ಆಗ್ಬೇಕು. ಇಟ್ಸ್ ಅಪ್ ಟು ಯು, ನಿಮಗ್ ಬಿಟ್ಟಿದ್ದು. ಕಾಂಪ್ರಮೈಸ್ ಆಗಕ್ ಇಷ್ಟ ಇದ್ರೆ ಆಗ್ರಿ, ಇಲ್ಲ ಅಂದ್ರೆ ಬಿಡಿ. ಡೆಫಿನೆಟ್ ಆಗಿ ಆಪರ್ಚುನಿಟಿ ಇದೆ ನಿಮ್ಗೆ. ಮದ್ವೆ ವಿಚಾರವಾಗೂ ಇದೆ, ಸೋಲ್ಮೇಟ್ ವಿಚಾರವಾಗೂ ಇದೆ. ಸೊ ಇದು ಲೆಟ್ ಗೋ ಇದೆ, ಲೆಟ್ ಗೋ. ನಿಮ್ ಜೀವನದಲ್ಲಿ ಲೆಟ್ ಗೋ ಮಾಡ್ತೀರಾ, ಅವ್ರನ್ನ ಹಾಗೆ ಇಟ್ಕೊಂಡಿರ್ತೀರಾ, ಅದು ನಿಮ್ಗೆ ಬಿಟ್ಟಿದ್ದು. ಸೊ ಬೇಕು ಅಂದ್ರೆ ಸಹಾಯ ತಗೊಳ್ಳಿ. ಯಾರಿಗಾದ್ರೂ ಪಾಪು ಆಗ್ತಾ ಇಲ್ಲ ಅಂದ್ರೆ ಬೇರೆಯವ್ರ ಸಹಾಯ ತಗೊಳ್ಳಿ, ಆಗ್ಬಹುದು. ಲಿಸನ್ ಯುವರ್ ಇಂಟ್ಯೂಷನ್ ಅಂತ ಹೇಳ್ತಿದೆ. ಸೊ ನಿಮ್ಮ ಅಂತರಾಳ ಏನ್ ಹೇಳುತ್ತೆ ಅದ್ರ ಕಡೆ ಗಮನ ಕೊಡಿ. ಚೂಸ್ ನ್ಯೂ ಡೈರೆಕ್ಷನ್, ಸ್ವಲ್ಪ ಬೇರೆ ರೀತಿಯಲ್ಲಿ ಏಪ್ರಿಲ್ ಅಲ್ಲಿ ಟ್ರೈ ಮಾಡಿ ನಿಮ್ ಜೀವನದಲ್ಲಿ. ಯಾಕೆ ಅಂದ್ರೆ ಎಷ್ಟು ದಿನ ನಿಮ್ ಜೀವನದಲ್ಲಿ ಒಂದೇ ತರ ಟ್ರೈ ಮಾಡಿ ಸಕ್ಸಸ್ ಸಿಕ್ಕಿಲ್ಲ. ಸೊ ಸ್ವಲ್ಪ ಬೇರೆ ಡೈರೆಕ್ಷನ್ ಅಲ್ಲಿ ಬೇರೆ ಹಾದಿಲಿ ನೀವು ಪ್ರಯತ್ನ ಪಟ್ರೆ ನಿಮ್ಗೆ ಸಕ್ಸಸ್ ಸಿಗೋ ಸಾಧ್ಯತೆ ಇದೆ. ಇಟ್ಸ್ ಅಪ್ ಟು ಯು ಅಗೇನ್, ಅದು ನಿಮ್ಗೆ ಬಿಟ್ಟಿದ್ದು. ಒಪ್ಕೊಂತಿರೋ ಇಲ್ವೋ, ಬೇರೆ ದಾರಿಗೆ ಹೋಗ್ತಿರೋ ಇಲ್ವೋ, ಏನಾದ್ರೂ ಆಗ್ಲಿ ಮೆಡಿಟೇಷನ್ ಮಾತ್ರ ಬಿಡ್ಬೇಡಿ. ಸೊ ಯಾವಾಗ ನಿಮ್ಗೆ ಗೊಂದಲ ಬರುತ್ತೋ ಆಸ್ಕ್ ಯುವರ್ ಏಂಜಲ್ಸ್, ಟ್ರಸ್ಟ್, ನಂಬಿಕೆ ಇಡಿ. ಬಿಗ್ ಹ್ಯಾಪಿ ಚೇಂಜ್ ಇಸ್ ಕಮಿಂಗ್, ಮೇ ಬಿ ಏಪ್ರಿಲ್ ಮಂತ್ ಎಂಡ್ ಅಲ್ಲಿ ಅಂತ ಅನ್ಸುತ್ತೆ. ಯಾಕೆ ಅಂದ್ರೆ ಏಪ್ರಿಲ್ ಸ್ಟಾರ್ಟಿಂಗ್ ಇಂದ ನೀವು ಬೇರೆಯವ್ರಿಗೆ ಬೇರೆ ಬೇರೆ ತರ ಬರ್ಬೋದು. ಇದೊಂದು ಜನರಲ್ ರೀಡಿಂಗ್, ಎಲ್ರಿಗೂ ಅನ್ವಯಿಸೋದಿಲ್ಲ. ಇಷ್ಟು ಕಾರ್ಡ್ ಬಿತ್ತು. ಟ್ರೂ ಲವ್, ನಿಜವಾದ ಪ್ರೇಮ. ಇಷ್ಟಿಷ್ಟೊಂದ್ ಕಾರ್ಡ್, ಕೋಪ, ಗೊಂದಲ. ಸೊ ಆರ್ಗ್ಯುಮೆಂಟ್ ಮಾಡ್ಕೊಬೇಡಿ, ರೀಡಿಂಗ್ ನೋಡಿ ತಲೆ ಕೆಡ್ಸ್ಕೊಬೇಡಿ. ಸೊ ಬಿ ಪೇಷನ್ಸ್ ಅಲ್ಲಿ ಇರಿ, ತಾಳ್ಮೆಯಿಂದ ಇರಿ. ಎಸ್, ಪ್ರೇಮಕ್ಕೆ ಹಠ ಮಾಡಿ, ಪ್ರಯತ್ನ ಫಲವಾಗಿ ಅದು ಸಿಗ್ಬೋದು. ಸೊ ಬೇಕೇ ಬೇಕು, ನಾನು ಇವ್ರನ್ನೇ ಮದ್ವೆ ಮಾಡ್ತೀನಿ ಮಾಡ್ಕೊಂತೀನಿ ಅಂತ ಮನೇಲಿ ಹಠ ಮಾಡಕ್ ಇಷ್ಟ ಇದ್ರೆ ಮಾಡಿ. ಎಸ್, ಶೃಂಗಾರ, ಪ್ರೇಮ ಶೃಂಗಾರ ಭಾವನೆ, ಆಕರ್ಷಣೆ, ಅಟ್ರಾಕ್ಷನ್, ರೊಮ್ಯಾಂಟಿಕ್ ಫೀಲಿಂಗ್ಸ್, ಹಣ, ಕೆಲಸ, ಅರ್ಹತೆಯ ಸಮಸ್ಯೆಗಳು, ಮನಿ, ಜಾಬ್, ರೆಪ್ಯುಟೇಷನ್. ಎಸ್, ಪರಸ್ಪರ ಪರಿಚಯದ ಅಭಾವ ಅಂದ್ರೆ ನಿಮ್ಮಿಬ್ರಿಗೂ ಇನ್ನ ನಿಮ್ ಒಬ್ರನ್ನೊಬ್ರನ್ನ ಅರ್ಥ ಮಾಡ್ಕೊಬೇಕಾಗಿರುವಂತ ಅವಶ್ಯಕತೆ ಇದೆ. ಒಬ್ರನ್ನೊಬ್ರು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ, ಕಮ್ಯುನಿಕೇಟ್ ಕ್ಲಿಯರ್ಲಿ ಅಂತ ಬರ್ತಾ ಇದೆ. ಸೊ ಆತ್ಮದ ಕನಸು, ಹೃದಯದ ಪಾಡು. ಎಸ್, ನಿಮ್ಮ ಆ ಸೋಲ್ ಅವ್ರನ್ನ ಕೇಳ್ತಾ ಇದೆ, ಅವ್ರು ಬೇಕು ಅಂತ. ಆದ್ರೆ ಏನ್ ಮಾಡೋದು, ಮನೇಲಿ ಇಷ್ಟೊಂದು ಪ್ರಾಬ್ಲಮ್ಸ್ ಇದೆ, ಮನೆಯ ಸಮಸ್ಯೆಗಳಿಗೆ ಪರಿಹಾರ ಅವಶ್ಯಕತೆ. ಎಸ್, ಫಸ್ಟ್ ಮನೇಲಿರುವಂತ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಕೊಳ್ಳಿ. ತುಂಬಾ ಇಬ್ರಿಗೂ ಜಾಸ್ತಿ ಇದೆ ಅಟ್ರಾಕ್ಷನ್, ಹನಿಮೂನ್ಗೆ ಹೋಗೋ ಸಾಧ್ಯತೆ ಕೂಡ ಇದೆ. ಕೇರ್ಫುಲ್ ಆಗಿ ಹೆಜ್ಜೆ ಇಡಿ ನಿಮ್ ಲವ್ ಲೈಫ್ ಅಲ್ಲಿ. ಸೊ ಸ್ವಲ್ಪ ಯಾಮಾರಿದ್ರು ಲವ್ ಲೈಫ್ ಬೇರೆ ದಿಕ್ಕಿಡಿಯೋ ಸಾಧ್ಯತೆ ಇದೆ. ಜೊತೆಗೆ ಇಬ್ಬರದು ಮಿರರ್ ಸೋಲಿಂಗು, ಇಬ್ರು ಸೇಮ್ ಇದ್ದೀರಾ, ಕೆಲವರು ಬೇರೆ ಬೇರೆ ತರ ಇದ್ದೀರಾ. ಸೊ ವಿರಹ ಬೇರೆ ಬೇರೆ ಆಗಿ ಸಪ್ರೇಷನ್ ಅಲ್ಲಿ ಇದ್ದೀರಾ. ಕೆಲವರು ನಿಮ್ ಪ್ರೀತಿನ ವ್ಯಕ್ತಪಡಿಸಿ ಪ್ರಪೋಸ್ ಮಾಡಿ ಅಂತ ಇದೆ ಇಲ್ಲಿ. ಸೊ ಅಯನ್ಸ್ ಕಾಂತದ ಸೆಳೆತ, ಮ್ಯಾಗ್ನೆಟಿಸಮ್ ತರ ಇದೆ ನಿಮ್ದು ಅವ್ರದ್ದು ಎನರ್ಜಿ. ಸೊ ಏನೇ ಇದ್ರು ಆದಷ್ಟು ಬೇಗ ಡಿಸೈಡ್ ಮಾಡಿ ಏನ್ ಬೇಕು ಏನ್ ಬೇಡ ಅಂತ ನಿಮ್ ಜೀವನಕ್ಕೆ ಅಂತ ಏಂಜಲ್ಸ್ ಹೇಳ್ತಾ ಇದ್ದಾರೆ.
ಬನ್ನಿ ಇದರಲ್ಲಿ ನಿಮ್ಗೆ ಏನ್ ಮೆಸೇಜ್ ಇದೆ ನೋಡೋಣ. ಸ್ಟ್ರೆಂತ್ ಈಗೋ, ಎಸ್ ಡೆಫಿನೆಟ್ಲಿ ಈಗೋ. ಇಲ್ಲಿ ನಿಮ್ಮ ಈಗೋ ಇರ್ಬೋದು, ಅವರ ಈಗೋ ಇರ್ಬೋದು, ಯಾರ್ದೋ ಒಬ್ರು ಈಗೋ ಹೈ ಆಗ್ಲಿಕ್ಕೆ ಕೊಡ್ಬೇಡಿ. ಶೋ ದ ವರ್ಲ್ಡ್ ರಿಯಲ್ ಯು, ನೀವು ಹೇಗಿದ್ದೀರೋ ಹಾಗೆ ಪ್ರಪಂಚಕ್ಕೆ ನಿಮ್ಮ ಪರಿಚಯನ ಮಾಡಿಕೊಡಿ. ಎಸ್ ನನ್ನನ್ನು ಯಾರು ಈ ಎನರ್ಜಿಗೆ ಹಾಕ್ಲಿಕ್ಕೆ ಆಗೋದಿಲ್ಲ, ಯಾರು ಏನೇ ಮಾಡಿದ್ರು ನಾ ರೀಬರ್ತ್ ಆಗಿ ಬಂದೇ ಬರ್ತೀನಿ. ನನ್ನ ಜೀವನನ ನಾನು ಬದಲಾಯಿಸ್ಕೊಂಡು ಬದಲಾಯಿಸ್ಕೊಂಡು ಸಕ್ಸಸ್ಫುಲ್ ಆಗಿ ನಾನು ನಿಂತೀನಿ ಅಂತ ನಿಂತ್ಕೊಳ್ಳಿ. ಯಾಕೆಂದ್ರೆ ಅಮ್ಮನ ಅಭಯ ನಿಮಗೆ ಇದೆ. ಫಾರ್ ಎವರ್ ಅಂಡ್ ಆಲ್ವೇಸ್ ಅಂತ ಬಂದಿದೆ. ದಿಸ್ ನೋ, ಅಯ್ಯಪ್ಪ ಸಾರಿ, ನೋ ಥಿಂಗ್ ವಿಲ್ ಕಮ್ ಆಫ್ ದಿಸ್ ಸಿಚುವೇಶನ್. ಈ ಸಿಚುವೇಶನ್ ಇಂದ ನಿಮ್ಗೆ ಏನು ಲಾಭ ಇಲ್ಲ, ಈ ಪರಿಸ್ಥಿತಿಯಿಂದ ನಿಮ್ಗೆ ಯಾವುದೇ ಅನುಕೂಲ ಇಲ್ಲ. ಅಂತ ಪರಿಸ್ಥಿತಿಲಿ ನೀವ್ ಯಾಕಿದ್ದೀರ ಅಲ್ವಾ? ನೀವಿರೋ ಅಂತ ಪರಿಸ್ಥಿತಿಯಿಂದ ನಿಮ್ಗೆ ಯಾವುದೇ ಲಾಭ ಇಲ್ಲ. ಸೊ ಇಷ್ಟೊತ್ತು ನಿಮಗೆ ಬಂದಿರೋ ಗೈಡೆನ್ಸ್ ಬಗ್ಗೆ ಸ್ವಲ್ಪ ಗಮನ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಹ್ಯಾವ್ ಫೈತ್ ಇನ್ ಯುವರ್ ಡ್ರೀಮ್ಸ್, ನಿಮ್ಮ ಕನಸಿನ ಬಗ್ಗೆ ನಂಬಿಕೆ ಇಡಿ. ಲೆಟ್ ಯುವರ್ ಡ್ರೀಮ್ ಟೇಕ್ ಫ್ಲೈಟ್. ಎಸ್, ನಿಮ್ಮ ಕನಸುಗಳು ಹಾರಾಡ್ಲಿಕ್ಕೆ ಬಿಡಿ. ನಿಮ್ಮ ಕನಸಿನ ಹಕ್ಕಿ ನಿಮ್ಮನ್ನ ಒಂದು ಒಳ್ಳೆ ಜೀವನದ ಗುರಿ ಕಡೆ, ಉದ್ದೇಶದ ಕಡೆ ಕರ್ಕೊಂಡು ಹೋಗ್ಲಿಕ್ಕೆ ಬಿಡಿ ಅದನ್ನ. ಟೈಮ್ ಫಾರ್ ಹೀಲಿಂಗ್, ಡೆಫಿನೆಟ್ಲಿ ಈಗ ನಿಮ್ದು ಹೀಲಿಂಗ್ ಸಮಯ ಇದೆ. ಸೊ ಹೀಲಿಂಗ್ ಕಡೆ ಗಮನ ಕೊಡಿ ಅಂತ ಹೇಳ್ತಿದ್ದಾರೆ. ಕಾನ್ಫಿಡೆನ್ಸ್ ಇಸ್ ದ ಕೀ ಟು ಸಕ್ಸಸ್. ನೀವು ನೋಡ್ಬೋದು, ಇಲ್ಲೂ ಸಕ್ಸಸ್ ಬಂತು, ಇಲ್ಲೂ ಸಕ್ಸಸ್ ಬಂತು, ಇಲ್ಲೂ ಸಕ್ಸಸ್ ಬಂದಿದೆ. ಸೊ ನಿಮ್ಮ ನಂಬಿಕೆನೆ, ನಿಮ್ಮ ದೃಢತೆನೆ, ನಿಮ್ಮ ವಿಶ್ವಾಸನೆ ನಿಮ್ಮ ಯಶಸ್ಸಿನ ಕೀಲಿ ಕೈ. ಫಾಲೋ ಯುವರ್ ಹಾರ್ಟ್, ಡೆಫಿನೆಟ್ಲಿ ನಿಮ್ ಫಾಲೋ ಯುವರ್ ಹಾರ್ಟ್. ನಿಮ್ ಹಾರ್ಟ್ ಏನ್ ಹೇಳುತ್ತೆ, ನಿಮ್ಮ ಹೃದಯ ಏನ್ ಮಾರ್ಗದರ್ಶನ ಹೇಳ್ತಾ ಇದೆ, ಅದನ್ನ ಕೇಳ್ಕೊಂಡು ಅದ್ರ ದಾರಿಲಿ ಮುಂದುವರಿ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಕನ್ಯಾ ರಾಶಿಯವರೇ. ಇಷ್ಟ ಆಯ್ತು ಅಂತ ಅನ್ಕೊಂತೀನಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿ ಯು ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್, ಬಾಯ್, ಲವ್ ಯು ಆಲ್.